ಅವರು ಬೆಳೆದು ಬಂದಂತಹ ರೀತಿ ಆ ಥರ ಇರುತ್ತೆ, ಅವರ ಆಚರಣೆಗಳು ಆ ಥರ ಇರುತ್ತೆ. ಆದ್ರಿಂದ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಹೊರಗಡೆ ಅದು ಏನೇ ಇರಲಿ, ಇವತ್ತಿನ ದಿವಸ ತಾವುಗಳೆಲ್ಲರೂ ಬಂದಿದ್ದೀರಾ, ಯಾತಕ್ಕೆ ಬಂದಿದ್ದೀರಾ, ನಿಮ್ಮ ಒಳಗಡೆ ಒಂದು ಆಂತರಿಕ ಶಕ್ತಿ ಇದೆ ಅಲ್ವಾ, ಅದು ನಮಗೆ ಗೊತ್ತಿರಲ್ಲ. ನಾವೆಲ್ಲೋ ಒಂದು ಕಡೆ ಹೇಳ್ತಾ ಇರ್ತೀವಿ, ವಿವೇಕಾನಂದರು ಅಂತ ಹೇಳ್ತಾರೆ, ಸುಪ್ತ ದೈವರೇ ಹೇಳಿರೇಳಿ, ಮಮತೆಯ ದೇಹವೇ ನೀ ಎಂದು ಭ್ರಮಿಸದಿರ ಎಂದೆಂದು, ಅಮರ ಆತ್ಮನಿ ಅಮೃತ ಪುತ್ರರೇ ಅಂತ ವಿವೇಕಾನಂದರು ನಮ್ಮನ್ನ ಅಮೃತ ಪುತ್ರರು ಅಂತ ಕರೆದ್ರು. ಅಂದ್ರೆ ಅಂತ ಅಗಾಧವಾದಂತಹ ಶಕ್ತಿ, ಅಮೂರ್ತವಾದಂತಹ ಒಂದು ಶಕ್ತಿ ನಮ್ಮಲ್ಲಿದೆ. ಅದನ್ನ ಕಂಡುಕೊಳ್ಳೋದು ಕಷ್ಟ ಈ ಒಂದು ನಮ್ಮ ಲೌಕಿಕ ಜಗತ್ತಿನಲ್ಲಿ. ನಮ್ಮ ಆಚರಣೆಗಳ ಮಧ್ಯ ನಾವು ಕಂಡುಕೊಳ್ಳೋದು ಕಷ್ಟ. ಕಂಡುಕೊಳ್ಳೋಕೆ ಒಂದು ಮಾರ್ಗ ಬೇಕು, ಮಾರ್ಗದರ್ಶಕರು ಬೇಕು. ಅಂಥ ಒಂದು ಕೆಲಸವನ್ನ ನಮ್ಮ ಮಹಾಸ್ತಾರ್ ಫೌಂಡೇಶನ್ನ ರಂಗಸ್ವಾಮಿ ಸರ್ ಹಾಗೂ ಲಕ್ಷ್ಮಿ ಮೇಡಮ್ ಅವರು ಪ್ರತಿ ಬಾರಿ ತುಂಬಾ ಶ್ರದ್ಧೆಯಿಂದ ಏನೇನೋ ಸೇವೆಗಳು ಮಾಡ್ತಾರೆ. ಈಗ ನಾವು ಸಮಾಜ ಸೇವೆ ಮಾಡಿದ್ವಿ, ಇಲ್ಲಿ ಗುರುತಿಸ್ಕೊಂಡಿದ್ದೀವಿ ಅಂತ. ಆದರೆ ಈ ಥರದ ಆಧ್ಯಾತ್ಮಿಕತೆಯ ಸೇವೆ ಇದೆಯಲ್ಲ, ಈ ಥರದ ಗುಣಗಳನ್ನ, ಈ ಥರದ ಒಂದು ಜ್ಞಾನವನ್ನ ಪಸರಿಸೋ ಕೆಲಸನ ಮಹಾವತಾರ್ ಫೌಂಡೇಶನ್ ಬಹಳ ನಿಷ್ಠೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ರೆ, ಮೊದಲಿಗೆ ಅವರು ಜೋರ ಚಪ್ಪಾಳೆ ಬರಲಿ ರಂಗಸ್ವಾಮಿ ಸರ್ ಹಾಗೂ ಲಕ್ಷ್ಮಿ ಅವರಿಗೆ. ಉಚಿತವಾದಂತಹ ಒಂದು ಶಿಬಿರ, ನಾವು ಬಹಳ ಗಹನವಾದಂತಹ ವಿಚಾರಗಳನ್ನ ತುಂಬಾ ಸುಲಭವಾಗಿ ಮಾಡ್ಕೊಂಡು ಅರ್ಥ ಮಾಡ್ಕೊಂಡಾಗ ನಮಗೂ ಆಚರಣೆಗೆ ಅನುಕೂಲ ಆಗುತ್ತೆ. ಇವತ್ತಿನ ನೀವು ಹೆಸರು ನೋಡಿದ್ರೇನೆ ಅದ್ವೈತ ಯೋಗ ಅಂತ ಇದೆ. ಅದ್ವೈತ ಇಸ್ ನಾಟ್ ಸೋ ಸಿಂಪಲ್ ವರ್ಡ್ ಬಿಕಾಸ್ ಇಟ್ ಇಸ್ ಬಿನ್ ಟಾಟ್ ಬೈ ಶಂಕರಾಚಾರ್ಯ. ನಮಗೆ ಗೊತ್ತಿದ್ರೆ ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ, ಮಧ್ವಾಚಾರ್ಯರ ಸಿದ್ಧಾಂತ ಅದ್ವೈತ, ರಾಮಾನುಜಾಚಾರ್ಯ ಸಿದ್ಧಾಂತ ವಿಶಿಷ್ಟ ಅದ್ವೈತ, ಬಸವಣ್ಣವರ ಸಿದ್ಧಾಂತ ಶಕ್ತಿ ವಿಶಿಷ್ಟ ಅದ್ವೈತ. ಹೆಸರುಗಳು ಕೇಳೋಕ್ಕೆ ಕಷ್ಟ ಆಗುತ್ತೆ, ಏನಾದ್ರ ತಿಳ್ಕೊಳಕ್ ಹೋದ್ರೆ ತುಂಬಾ ವರ್ಷಗಳೇ ಬೇಕಾಗತ್ತೆ. ಆತರ ಅದ್ವೈತ ಈಸ್ ಅಹಂ ಬ್ರಹ್ಮಾಸ್ಮಿ ಅಲ್ವಾ, ನಾವೇ ದೇವರು. ಅಂದ್ರೆ ನಮ್ಮೊಳಗಿನ ದೇವರನ್ನು ಕಂಡ್ಕೊಳ್ತೀವಿ. ಈಗ ಒಂದ್ ಸಣ್ಣ ವಿಷಯದಲ್ಲಿ ಹೇಳೋದಾದ್ರೂ ಯಾರಿಗೋ ಒಂದು ಕಾಲ್ ತಾಗತ್ತೆ ಅಂತಂದ್ರೆ ನಾವ್ ಈಗ ನಮಸ್ಕಾರ ಮಾಡ್ಕೊಳ್ತೀವಲ್ವಾ, ಅದೊಂದು ಆಚರಣೆ ಎಲ್ಲರಲ್ಲೂ ಇದೆ. ಯಾತಕ್ ಮಾಡ್ಕೊಳ್ತೀವಿ, ಅವರಲ್ಲಿ ಕೂಡ ಭಗವಂತ ಇದ್ದಾರೆ ಅಂತ ಅಲ್ವಾ. ಆತರ ಅಹಂ ಬ್ರಹ್ಮಾಸ್ಮಿ ಸಿದ್ಧಾಂತನ, ಅಥವಾ ಅದು ಬೇರೆ ಬೇರೆ ಮಜಲುಗಳಲ್ಲಿ ಬೇರೆ ಬೇರೆ ತರ ಕಾಣಿಸುತ್ತೆ, ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ತರ ಕಾಣುತ್ತೆ, ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ತರ ಕಾಣುತ್ತೆ, ಆದರೆ ಮೂಲ ಸಿದ್ಧಾಂತ ಅಂತಿಮವಾದಂತಹ ಒಂದು ಜಾಗ ಒಂದೇ ಆಗಿರುತ್ತೆ, ಬಟ್ ಮಾರ್ಗ ಬೇರೆ ಬೇರೆ ಆಗಿರುತ್ತೆ. ಆ ಮಾರ್ಗವನ್ನ ಸುಲಭವಾಗಿ ನಾವು ಕಂಡುಕೊಂಡ್ರೆ ನಮಗೆ ಆಧ್ಯಾತ್ಮಿಕತೆಯ ಒಂದು ಜರ್ನಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ನಾವು ಯಾವ ರೀತಿ ನಮ್ಮ ಗುಣಗಳನ್ನ ಸರಿಪಡಿಸ್ಕೊಂಡ್ರೆ, ನಮ್ಮ ರೀತಿ ರಿವಾಜುಗಳನ್ನ ಸರಿಪಡಿಸ್ಕೊಂಡ್ರೆ ಈ ಮಾರ್ಗದಲ್ಲಿ ಹೋಗಬಹುದು ಅನ್ನುವಂಥದ್ದನ್ನ ತಿಳಿಸ್ಕೊಡುವಂಥದ್ದೇ ಈ ಥರದ ಶಿಬಿರಗಳ ಉದ್ದೇಶ, ಇಂದಿನ ಕಾರ್ಯಕ್ರಮದ ಉದ್ದೇಶ. ಅದ್ವೈತ ಯೋಗ ಒಂದು ದಿನದ ಆಧ್ಯಾತ್ಮ ಉಚಿತ ಕಾರ್ಯಾಗಾರ. ನಾವು ರಂಗಸ್ವಾಮಿ ಸರ್ ವಿಚಾರ ಹೇಳೋದು ಅಂತಾದ್ರೆ ಸಾಧಕರು ಬಹಳಷ್ಟು ಕಡೆ ಇರ್ತಾರೆ. ಅಂದ್ರೆ ನಾವು ಅವ್ರನ್ನ ಎಲ್ಲೋ ಒಂದ್ ಕಡೆ ಅವ್ರದ್ದು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀವೋ, ಅವ್ರ ವಿಚಾರಗಳನ್ನ ಅವ್ರು ನಮಗ್ ಗೊತ್ತಿಲ್ಲದೇನೆ ಫಾಲೋ ಮಾಡ್ತಿರ್ತೀವಿ. ಕೆಲವು ಸಲ ನಾವು ಅನ್ನೋಯಿಂಗ್ಲಿ ಕೆಲವರ ಸಿದ್ಧಾಂತಗಳನ್ನ ಕೆಲವರನ್ನ ಫಾಲೋ ಮಾಡ್ತಾ ಇರ್ತೀವಿ. ಆ ಥರ ಒಂದು ಭಕ್ತಿ ಮೇಲೋ ಅಭಿಮಾನದ ಮೇಲೋ ಕೆಲವರದ್ದು ಡಿಮ್ಯಾಂಡ್ಸ್ ಇರುತ್ತೆ, ಸರ್ ಈ ಥರದವ್ರನ್ನ ಕರೆಸಿ. ಅವರಿಗೂ ಗೊತ್ತಿರುತ್ತೆ ಈ ಥರದವ್ರು ಬಂದ್ರೆ ಎಷ್ಟು ಮಟ್ಟಿಗೆ ಉಪಯೋಗ ಆಗತ್ತೆ ಜನಗಳ ಕೂಡ ಅನ್ನೋ ಥರ. ಆ ಥರ ಪ್ರತಿ ಬಾರಿ ಒಬ್ಬೊಬ್ರು ಗುರುಜಿಯವ್ರನ್ನ ಕರೆಸಿ ಈ ಥರದ ಶಿಬಿರಗಳನ್ನ ಮಾಡ್ತಾ ಇದ್ದಾರೆ. ಇಂದು ನಮ್ಮ ಜೊತೆಗೆ ಸತ್ಯಸಾಯಿ ಧ್ಯಾನ ಮಂಡಳಿಯ ಸಂಸ್ಥಾಪಕರಾದಂತಹ ಸತ್ಯ ಸೇವಕ್ ಪ್ರೇಮಾರವಿಂದ ಪೂಜ್ಯ ಶ್ರೀ ಭಿಕ್ಷಮಯ್ಯ ಗುರುಜಿಯವರು ನಮ್ಮ ಜೊತೆಗಿದ್ದಾರೆ. ನಿಮಗೆಲ್ರಿಗೂ ಗೊತ್ತಿರಬಹುದು ಪುಟ್ಟಪರ್ತಿ ಸಾಯಿಬಾಬಾ ಅವರ ಒಂದು ಸಾಧನೆ, ಅವರ ಅನುಗ್ರಹ ಭಕ್ತರ ಮೇಲೆ ಎಷ್ಟರ ಮಟ್ಟಿಗೆ ಇತ್ತು ಅಂತ. ಅವರ ಹಾದಿಯನ್ನ ಪರಿಪಾಲಿಸಿಕೊಂಡು ಬಂದಂತಹ ಭಿಕ್ಷಮಯ್ಯ ಗುರುಜಿಯವರು 1999 ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಆರಂಭಿಸಿದ್ದಾರೆ. ತಮ್ಮ ಅನುವಂಶಿಕ ಕಾಯಿಲೆಗಳಿಗೆ ಬೇರೆ ಎಲ್ಲಾ ರೀತಿಯ ಪರಿಹಾರಗಳನ್ನು ಪ್ರಯತ್ನಿಸಿ ಸೋತ ನಂತರ ಆಧ್ಯಾತ್ಮಿಕತೆಯನ್ನು ಪ್ರವೇಶಿಸಿ ಎಲ್ಲಾ ಕಾಯಿಲೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಈಗ ಇಂಗ್ಲಿಷ್ ಮೆಡಿಸಿನ್ಸ್ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಏನೇನೇನೇನೋ ಮಾಡಕ್ ಹೋಗ್ತಾರೆ. ಆಧ್ಯಾತ್ಮಿಕತೆಗೇನೆ ಅಷ್ಟರ ಮಟ್ಟಿನ ಶಕ್ತಿ ಇದೆ, ಕಾಯಿಲೆಗಳನ್ನ ನಾವು ಸರಿಪಡಿಸ್ಕೊಳ್ಳುವಂತ ಒಂದು ದಾರಿ ಇದೆ, ಅದನ್ನ ಅನುಸರಿಸ್ಕೊಂಡಂತವರು ಭಿಕ್ಷಮಯ್ಯ ಗುರುಜಿಯವರು. ಜೀವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇಡೀ ದೇಶದುದ್ದಕ್ಕೂ ಜನಸಾಮಾನ್ಯರಿಗೆ 567 ಬ್ರಹ್ಮೋಪದೇಶಗಳನ್ನು ನೀಡುವ ಮೂಲಕ ಅವರಿಗೆ ಆಧ್ಯಾತ್ಮಿಕತೆಯನ್ನು ಬೋಧಿಸಿದ್ದಾರೆ.
ಇವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಅನುಸರಿಸಿ 2018 ಒಳಗೆ ಅವರ ಎಲ್ಲಾ ಗಂಭೀರ ಕಾಯಿಲೆಗಳಿಂದ ಗುಣಮುಖರಾಗಿದ್ದಾರೆ ಭಿಕ್ಷಮಯ್ಯ ಗುರುಜಿ ಅವರು ಶುದ್ಧತೆ ಮತ್ತು ಸಂಪೂರ್ಣ ಬದ್ಧತೆಯೊಂದಿಗೆ ಮಾನವ ಕುಲಕ್ಕೆ ಸಲ್ಲಿಸಿದ ಸೇವೆಗಳಿಗಾಗಿ ದೇಶದ ವಿವಿಧ ಸಂಸ್ಥೆಗಳಿಂದ ಸ್ಟಾರ್ ಆಫ್ ದಿ ಮಿಲೇನಿಯಂ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಶ್ರೀ ಸತ್ಯಸಾಯಿಬಾಬಾ ಅವರ ಪರಮ ಶಿಷ್ಯರು ಕೂಡ ಆಗಿದ್ದಾರೆ ಅನುಯಾಯಿ ಕೂಡ ಆಗಿದ್ದಾರೆ ಇಂಥ ಪರಮ ಪೂಜ್ಯರ ಆಗಮನ ನಮ್ಮ ಇಂದಿನ ಶಿಬಿರಕ್ಕಾಗಿದೆ ನಾವೆಲ್ಲರೂ ಧನ್ಯರು ಯಾಕೆ ಅಂತಂದ್ರೆ ಆ ವೈಬ್ಸ್ ಅಲ್ಲೇ ಫೀಲ್ ಆಗುತ್ತೆ ಒಂದೊಂದ್ಸಲ ನಾವು ಅವ್ರ ಹತ್ರ ಹೋದ್ರೇನೆ ನಮಗ್ ಫೀಲ್ ಆಗುತ್ತೆ ಅವ್ರ ಇನ್ನೂ ನಮ್ಗೇನು ಬೋಧನೆನೂ ಮಾಡಿರಲ್ಲ ನಮ್ಮನ್ನ ಮಾತು ಕೂಡ ಆರಿಸಿರಲ್ಲ ಆ ಥರದ ಆಧ್ಯಾತ್ಮಿಕತೆಯಲ್ಲಿ ಆ ಥರದ ಅನುಷ್ಠಾನಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಂತಹ ಮಹಾನುಭಾವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರ ಬೋಧನೆಗಳನ್ನ ನಮಗೆ ತಿಳಿಸಿ ನಾವು ಕೂಡ ಅವರ ಹಾದಿಲಿ ಕಿಂಚಿತ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕೂಡ ಹೋಗಿ ನಮ್ಮ ಕೆಲಸವನ್ನ ನಾವು ಮಾಡ್ಕೊಳ್ಬಹುದು ಅನ್ನುವಂಥ ರೀತಿಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಹಾಸ್ತಾರ್ ಫೌಂಡೇಶನ್ ಅವರು ಇವರ ಒಂದು ಪಾಲನೆ ಹೇಗಿರುತ್ತೆ ಅಂತಂದ್ರೆ ಧ್ಯಾನ ಸಮಾಧಿ ಸಮಾಧಿ ಸ್ಥಿತಿ ಅದು ಕೂಡ ಹೇಳಿದೆ ಬಹಳ ದೊಡ್ಡ ವಿಚಾರ ಅದು ಅದೆಲ್ಲ ಎಲ್ಲರಿಗೂ ಸಾಧ್ಯ ಇಲ್ಲ ಸಮಾಧಿ ಇಸ್ ನಾಟ್ ದಟ್ ನಾವು ಆಗ್ತೀವಲ್ಲ ಅದೆಲ್ಲ ಸಮಾಧಿ ನಾವು ಏನಿದೆ ನಮ್ಮ ಪರಮಾಣು ಶಕ್ತಿ ಏನಿದೆ ಅಲ್ಲಿಗೆ ಹೋಗಿ ತಿಳ್ಕೊಂಡು ಆ ಸ್ಥಿತಿಗೆ ಹೋಗೋದಿದೆಯಲ್ಲ ಅದನ್ನ ಸಮಾಧಿ ಸ್ಥಿತಿ ದಟ್ ಇಸ್ ಅಲ್ಟಿಮೇಟ್ ಸ್ಥಿತಿ ಅನ್ನೋತರ ಅದು ದೊಡ್ಡ ದೊಡ್ಡ ಮಹಾನುಭಾವರು ಸಾಧಕರಿಗೆ ಸಾಧ್ಯ ಅಂಥದ್ದು ಸಾಮಾನ್ಯರು ಕೂಡ ಕಲ್ತ್ಕೊಂಡು ತಾವು ಆ ದಾರಿಯಲ್ಲಿ ಹೋಗಬೇಕು ಅನ್ನುವಂಥ ಉದ್ದೇಶ ಧ್ಯಾನ ಸಮಾಧಿ ತದನಂತರ ಏನೇನು ಕಾಯಿಲೆಗಳು ಎಲ್ಲರಿಗೂ ಒಂದೊಂದು ಕಾಯಿಲೆ ಇರುತ್ತೆ ಕಾಯಿಲೆ ಇಸ್ ನಾಟ್ ಓನ್ಲಿ ರೋಗ ಅನ್ನೋ ಥರ ಅಲ್ಲ ಈಗ ನನಗೆ ಅದ ಆಸೆ ಕೂಡ ದೊಡ್ಡ ಕಾಯಿಲೆ ನನಗದು ಬೇಕು ಇದು ಬೇಕು ಎಷ್ಟಿದ್ರು ಸಾಲದು ಮನುಷ್ಯರಿಗೆ ಆ ಥರದ್ದು ಒಂದು ಕಾಯಿಲೆ ಆದರೆ ಗ್ರೀಡಿ ಇದೆಯಲ್ಲ ದುರಾಸೆ ಇದೆಯಲ್ಲ ಅದೆಲ್ಲ ಬಿಟ್ಟರೆ ತಾನೆ ನಮ್ಮನ್ನು ನಾವು ಸರೆಂಡರ್ ಮಾಡಿಕೊಂಡ್ರೆ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಶ್ರದ್ಧೆ ಮನೋಧರ್ಮ ಇಟ್ಕೊಂಡಾಗಲೇ ಈ ಥರದ ಒಂದು ದಾರಿಗೆ ಬರಕ್ಕೆ ಸಾಧ್ಯ ಬ್ರಹ್ಮೋಪದೇಶವನ್ನು ಎಲ್ಲರಿಗೂ ಬಹಿರಂಗವಾಗಿ ಬೋಧನೆ ಮಾಡ್ತಾರೆ ಎಲ್ಲರೂ ಪಠಿಸಬೇಕಾಗುತ್ತೆ ಧ್ಯಾನ ಸಮಾಧಿಯ ಅನುಭವವನ್ನು ಪ್ರಾಯೋಗಿಕವಾಗಿ ನಿಮಗೆ ಅದು ಅನುಭವಕ್ಕೆ ಬರುತ್ತೆ ಯೂನಿವರ್ಸಲ್ ಯೋಗ ಥೆರಪಿ ಔಷಧಿಗಳನ್ನು ಗುರುಜಿಯವರು ತಂದಿದ್ದಾರೆ ತಮಗೆ ಯಾವುದೇ ಥರವಾದಂತಹ ಕಾಯಿಲೆಗಳಿದ್ದರೆ ಏನೂ ಅನ್ಕೊಳ್ಬೇಡಿ ಮುಕ್ತವಾಗಿ ಅದನ್ನು ಗುರುಜಿಯವರ ಹತ್ರ ಹೇಳ್ಕೊಳ್ಳಿ ಅದಕ್ಕೆ ಯೂನಿವರ್ಸಲ್ ಯೋಗ ಥೆರಪಿಯಿಂದ ಔಷಧಿಗಳನ್ನು ಗುರುಜಿಯವರ ಕಡೆಯಿಂದ ನಮ್ಮ ಮಹಾಸ್ತಾರ್ ಫೌಂಡೇಶನ್ ರಂಗಸ್ವಾಮೇಶ್ವರ ಲಕ್ಷ್ಮಿಯವರ ಕಡೆಯಿಂದ ನೀಡಲಾಗುತ್ತೆ ದಯಮಾಡಿ ಈ ಎಲ್ಲ ಸವಲತ್ತುಗಳ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನಾಗಲೇ ಹೇಳಿದೆ ಫೋನ್ಗಳು ಸ್ವಿಚ್ ಆಫ್ ಆಗಲಿ ಅಥವಾ ಸೈಲೆಂಟ್ ಮಾಡಿಬಿಡಿ ಇಡೀ ದಿವಸ ನಿಶ್ಶಬ್ದವಾದಂಥ ವಾತಾವರಣ ನಿಮ್ಮ ಅಷ್ಟು ಮನಸ್ಸು ಏಕಾಗ್ರತೆ ಏನು ಬೋಧನೆ ಆಗುತ್ತೆ ಏನು ಹೇಳಿಕೊಡ್ತಾರೆ ಅದರಲ್ಲಿ ಇರಲಿ ಅಂತ ನಾನೊಂದು ಕಳಕಳಿಯ ವಿನಂತಿ ಇದೀಗ ಮೊದಲಿಗೆ ನನ್ನ ಹೆಸರು ತುಂಬ ಮಾತಾಡ್ಬಿಟ್ಟು ನಾನು ಇಲ್ಲಿರೋಂಥವರ ಕಾಲುಭಾಗ ವಯಸ್ಸು ಕೂಡ ನನಗೆ ಇಲ್ಲ ಅಥವಾ ಅಷ್ಟೊಂದು ದೊಡ್ಡ ಇವನೇನಲ್ಲ ನನ್ನ ಹೆಸರು ಸಂತೋಷ್ ಕಶ್ಯಪ್ ಅಂತ ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಅವರ ಸ್ಟೂಡೆಂಟ್ ನಾನು ಪ್ಲೇಬ್ಯಾಕ್ ಸಿಂಗರ್ ಹಾಗೂ ನಿರೂಪಕ ಪ್ರಸ್ತುತವಾಗಿ ನ್ಯೂಸ್ ಚಾನೆಲ್ನಲ್ಲಿ ನಾನು ನಿರೂಪಣೆಯನ್ನು ಮಾಡ್ತಾ ಇದ್ದೀನಿ ನನಗೆ ಒಂದು ಅವಕಾಶ ಪ್ರತಿ ಬಾರಿ ರಂಗಸ್ವಾಮಿ ಸರ್ ಮಾಡಿಕೊಡ್ತಾ ಇರ್ತಾರೆ ನನಗೂ ಒಂದು ಯಾಕೆಂದರೆ ಮೀ ಬೀಂಗ್ ನಾನು ಹೇಳಿದ್ನಲ್ಲ ಇಲ್ಲಿ ಎಲ್ಲರಿಗಿಂತ ಬಹುಶಃ ಚಿಕ್ಕವನು ಒಂದೇ ಸೆನ್ಸ್ ನಾನು ಆ ಥರ ಹೇಳ್ತಿಲ್ಲ ನಮಗೂ ಒಂದು ಅವಕಾಶ ಈ ವಯಸ್ಸಿನಲ್ಲೇ ಇಂಥವರ ಜೊತೆ ಇದ್ದು ನಾವು ಕಲ್ತ್ಕೊಳ್ಳೋಕ್ಕೆ ತುಂಬ ವಿಚಾರಗಳಿರುತ್ತೆ ಆ ಥರದ ಅವಕಾಶ ನನಗೆ ರಂಗಸ್ವಾಮಿ ಸರ್ ಮಾಡಿಕೊಡ್ತಾ ಇರ್ತಾರೆ ಮತ್ತೊಮ್ಮೆ ಮಗದೊಮ್ಮೆ ಬಂದಿರುವಂತಹ ಎಲ್ಲರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಇದೀಗ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ನಿಮ್ಮ ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಸತ್ಯಸೇವಕ್ ಪ್ರೇಮಾರವಿಂದ ಪೂಜ್ಯಶ್ರೀ ಭಿಕ್ಷಮಯ್ಯ ಗುರುಜಿಯವರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸೋಣ ಅವರ ಜೊತೆಗೆ ಗಾಯಕರು ಸಂಗೀತ ನಿರ್ದೇಶಕರು ಸಂಗೀತ ಸಂಯೋಜಕರಾದಂತಹ ವಚನ ಗಾನ ಯೋಗಿ ಶ್ರೀ ಚಿಂತಲಪಲ್ಲಿ ಶ್ರೀನಾಥ್ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿ ಹಾಗೆ ಸತ್ಯಸಾಯಿಬಾಬಾ ಅವರ ಭಕ್ತರಾದಂತಹ ಅಣ್ಣಾಜಿ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿ ಜೊತೆಗೆ ನಮ್ಮ ಮಹಾವತಾರ್ ಫೌಂಡೇಶನ್ನ ಮುಖ್ಯ ರೂವಾರಿಗಳಾದಂತಹ ರಂಗಸ್ವಾಮಿ ಸರ್ ಹಾಗೂ ಲಕ್ಷ್ಮಿ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿ ಸತ್ಯಸೇವಕ್ ಪ್ರೇಮಾರವಿಂದ ಪೂಜ್ಯಶ್ರೀ ಭಿಕ್ಷಮಯ್ಯ ಗುರುಜಿಯವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ವಚನಗಾನ ಯೋಗಿ ಗಾಯಕರು ಸಂಯೋಜಕರಾದಂತಹ ಶ್ರೀ ಚಿಂತಲಪಲ್ಲಿ ಶ್ರೀನಾಥ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಜೊತೆಗೆ
ನಮ್ಮ ರಂಗಸ್ವಾಮಿ ಸರ್ ಹಾಗೂ ಲಕ್ಷ್ಮೀ ಮೇಡಂ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅಣ್ಣಾಜಿಯವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಕೂತ್ಕೊಳ್ಳಿ. ನಾನಾಗಲೇ ಹೇಳಿದೆ, ಇಂಥ ಪೂಜ್ಯರ ಆಗಮನ ನಮ್ಮ ಇಂದಿನ ಆಧ್ಯಾತ್ಮಿಕ ಅದ್ವೈತ ಯೋಗ ಶಿಬಿರಕ್ಕೆ ಆಗಿದೆ. ಎಲ್ಲರೂ ಇದರ ಸಂಪೂರ್ಣ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ಅವರ ಜ್ಞಾನ ಭಂಡಾರ, ಅವರ ಅನುಷ್ಠಾನ ಅಷ್ಟರ ಮಟ್ಟಿಗಿದೆ, ಅದೆಲ್ಲವನ್ನ ಭಾಷೆಯಲ್ಲಿ ಮುಖ್ಯ ಆಗಲ್ಲ. ದಯಮಾಡಿ ತಾವದನ್ನು ತಿಳ್ಕೊಳ್ಬೇಕು. ಭಾಷೆ ತೊಂದರೆ ಆದ್ರೆ ಖಂಡಿತ ಏನ್ ಹೇಳಿದ್ರು ಅನ್ನೋದನ್ನ ಅನುವಾದಕ್ಕೆ ಕೂಡ ಅವಕಾಶ ಇದೆ ಅನ್ಸುತ್ತಲ್ವ ಸರ್? ಟ್ರಾನ್ಸ್ಲೇಷನ್ ಇಸ್ ಆಲ್ಸೋ ದೇರ್ ಐ ಥಿಂಕ್ ಸೊ. ಭಾಷೆ ತೊಂದರೆ ಆಗಲ್ಲ. ದಯಮಾಡಿ ವಿಚಾರ ಏನಿದೆ, ವಿಷಯ ಏನಿದೆ ಅನ್ನೋದನ್ನ ದಯಮಾಡಿ ತಿಳ್ಕೊಳ್ಳಿ. ಇಂದು ನಿಮಗಾಗಿ ಈ ಸಂಪೂರ್ಣವಾದಂತಹ ಅದ್ವೈತ ಯೋಗದ ಆಧ್ಯಾತ್ಮಿಕ ಶಿಬಿರ. ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಪೂಜ್ಯ ಶ್ರೀಗಳು ದೀಪ ಹಚ್ಚುವ ಮುಖಾಂತರ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.